ಬಹುಶಃ ಅಡಿಕೆಯಷ್ಟು ಶೋಷಣೆಗೆ ಒಳಗಾದ ಇನ್ನೊಂದು ಕೃಷಿ ಬೆಳೆ ನಮಗೆ ಸಿಗೋದಿಲ್ಲ. ಆರೋಗ್ಯಕ್ಕೆ ಹಾನಿಕರ ಎನ್ನುವ ಅಪಪ್ರಚಾರ ಅಡಿಕೆಯ ವಿರುದ್ಧ ನಿರಂತರವಾಗಿ ನಡೀತಾ ಇರುತ್ತೆ. ಅಡಿಕೆಯನ್ನ ಬ್ಯಾನ್ ಮಾಡ್ತಾರಂತೆ ಎನ್ನುವ ಊಹಾಪೋಹಗಳು ಸಹ ಆಗಾಗ ಹರಡತ್ತೆ. ಇದಕ್ಕೆಲ್ಲ ಕಾರಣ ಅಡಿಕೆಯ ವಿರುದ್ಧ ಸದಾಕಾಲ ಸಕ್ರಿಯವಾಗಿ ಕೆಲಸ ಮಾಡುವ ಒಂದು ಲಾಬಿ. ಆದರೆ ಪ್ರತಿ ಸಲವೂ ಅಡಿಕೆಯು ರಾಮಾಯಣದ ಸೀತೆಯಂತೆ ಅಪಪ್ರಚಾರದ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಂದಿದೆ. ತನ್ನ ಪವಿತ್ರತೆಯನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿದೆ. ಅಡಿಕೆ ಎನ್ನುವುದು ಲಕ್ಷಾಂತರ ರೈತರ ಬದುಕು, ಸಾವಿರಾರು ವ್ಯಾಪಾರಸ್ಥರ ಕೂಲಿ ಕಾರ್ಮಿಕರ ದಿನದ ಅನ್ನ, ಕೋಟ್ಯಾಂತರ ಜನರ ಹವ್ಯಾಸ ಮತ್ತು ಬಾಯಿ ರುಚಿ. ಇವಿಷ್ಟೇ ಅಲ್ಲ, ಅಡಿಕೆಗೆ ಇವೆಲ್ಲವನ್ನೂ ಮೀರಿದ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಪಾರಂಪರಿಕ ಮೌಲ್ಯವಿದೆ. ಎಷ್ಟೋ ಸಂಪ್ರದಾಯಗಳಿಗೆ ಅಡಿಕೆಯೇ ಮುನ್ನುಡಿ, ಶುಭ ಕಾರ್ಯಗಳಿಗೆ ಅಡಿಕೆಯೇ ಜೀವಾಳ. ಅಡಿಕೆ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಅಡಿಕೆಯು ಉತ್ತಮ ಪ್ರಮಾಣದಲ್ಲಿ ಜೀವಸತ್ವವನ್ನು ಹೊಂದಿದೆ. ಅಡಿಕೆಯಲ್ಲಿ ಪ್ರೋಟೀನ್, ನಾರು ಹಾಗೂ ಅಧಿಕ ಪ್ರಮಾಣದ ಖನಿಜಾಂಶವಿದೆ. ಹೇರಳ ಪ್ರಮಾಣದ ಕ್ಯಾಲ್ಸಿಯಂ, ವಿಟಮಿನ್ B6 ಹಾಗೂ ವಿಟಮಿನ್ C ಅಡಿಕೆ ಹೊಂದಿದೆ. ಆದ್ದರಿಂದ ಹಿತಮಿತ ಪ್ರಮಾಣದಲ್ಲಿ ಅಡಿಕೆ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಲಾಭ ಇದೆ. ಅಡಿಕೆ ಔಷಧಿಯೂ ಹೌದು ಎನ್ನುವುದು ಬಹುಶಃ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹವ್ಯಾಸಕ್ಕಾಗಿ ತಿನ್ನುವ ಅಡಿಕೆ ಒಂದಿಷ್ಟು ಶ್ರೀಮಂತ ಔಷಧಿಯ ಗುಣವನ್ನು ಸಹ ಹೊಂದಿದೆ. ಚೀನಾದಲ್ಲಿ ಅಡಿಕೆಯನ್ನ ಔಷಧಿಯ ಸಸ್ಯವೆಂದೇ ಪರಿಗಣಿಸಿದ್ದಾರೆ. ಅಡಿಕೆಯನ್ನ ಹಲವು ಔಷಧಿಗಳ ತಯಾರಿಕೆಯಲ್ಲಿ ಸಹ ಬಳಸಲಾಗುತ್ತೆ. ಆದ್ದರಿಂದ ದಯವಿಟ್ಟು ಅಡಿಕೆಯ ಬಗೆಗಿನ ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ. ಬಿಂದಾಸಾಗಿ ಅಡಿಕೆ ತಿನ್ನಿ. ಅಡಿಕೆಯ ಜೊತೆಗೆ ತಂಬಾಕನ್ನ ತಿಂದ್ರೆ ಕೆಲವರಲ್ಲಿ ಆರೋಗ್ಯದ ದುಷ್ಪರಿಣಾಮಗಳು ಉಂಟಾಗುವುದು ನಿಜ. ಅದಕ್ಕಾಗಿ ನಾವು ತಂಬಾಕನ್ನ ಹೊಣೆಗಾರನನ್ನಾಗಿ ಮಾಡಬೇಕು. ಬದಲಿಗೆ ಅಮಾಯಕ ಅಡಿಕೆಯನ್ನ ದೂಷಿಸಬಾರದು. ಅಡಿಕೆ ತಿಂದು ಆರೋಗ್ಯ ಕೆಟ್ಟಿತು ಎನ್ನುವ ಒಂದೇ ಒಂದು ಸಾಬೀತುಪಡಿಸಿದ ಪುರಾವೆ ನಮ್ಮಲ್ಲಿಲ್ಲ. ಕೆಲವರಲ್ಲಿ ದೇಹ ಪ್ರಕೃತಿಗೆ ಅಡಿಕೆ ಸೇವನೆ ಸ್ವಲ್ಪ ಮಟ್ಟಿನ ತಲೆಸುತ್ತು ತರಿಸೋದು ನಿಜ. ಆದರೆ ಇಂಥವರ ಸಂಖ್ಯೆ ತೀರಾ ಕಡಿಮೆ ಹಾಗೂ ಇದು ದೀರ್ಘಕಾಲ ಉಳಿಯುವ ಸಮಸ್ಯೆಯಲ್ಲ. ಹಸಿ ಅಡಿಕೆಗಿಂತ ಒಣ ಅಡಿಕೆ ತಿನ್ನುವುದು ಒಳ್ಳೆಯದು ಎನ್ನುವ ಅಂಶವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಜೊತೆಗೆ ತಿನ್ನುವ ಪ್ರಮಾಣವು ಹಿತಮಿತವಾಗಿರಬೇಕು ಎಂಬುದನ್ನು ಮರೆಯಬಾರದು. ಅಡಿಕೆಯಿಂದ ಆರೋಗ್ಯಕ್ಕೆ ಹಾನಿ ಇಲ್ಲ ಎನ್ನುವುದಕ್ಕೆ ಇನ್ನೂ ಉತ್ತಮ ಪುರಾವೆ ಬೇಕೆಂದರೆ ಅಡಿಕೆ ಬೆಳೆಯುವ ಮಲೆನಾಡಿನ ಹಾಗೂ ಕರಾವಳಿಯ ಹಳ್ಳಿಯ ಜನರನ್ನ ಒಮ್ಮೆ ನೋಡಿ ಬನ್ನಿ. ತಲೆ ತಲಾಂತರದಿಂದಲೂ ಇಲ್ಲಿಯ ಜನ ಅಡಿಕೆಯನ್ನು ತಿನ್ನುತ್ತಾರೆ. 70-80 ವರ್ಷದ ವೃದ್ಧರೂ ಸಹ ಬಾಯಿ ತುಂಬ ಎಲೆ ಅಡಿಕೆ ಹಾಕ್ಕೊಂಡು ಆರಾಮವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಡಿಕೆಯು ಅವರಿಗೆ ಎಂದಿಗೂ ಹಾನಿಯನ್ನು ಉಂಟು ಮಾಡಿಲ್ಲ. ಅಡಿಕೆಯಿಂದ ಅವರ ಆರೋಗ್ಯ ಹಾಳಾಗಿಲ್ಲ. ಆರೋಗ್ಯದ ವಿಷಯದಲ್ಲಿ ಅವರಿಗಿಂತ ಉತ್ತಮ ಉದಾಹರಣೆ ನಮಗೆಲ್ಲೂ ಸಿಗೋದಿಲ್ಲ. ನಮಸ್ಕಾರ.